ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಸಹ ಸಮಾಂತರ ಶ್ರೇಣಿಗಳು ಭಾಗ ಒಂದು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ, ಸಮಾಂತರ ಶ್ರೇಣಿಗಳು ಅಂದ್ರೇನು ಮತ್ತು ಯಾವ ಸಂಖ್ಯೆಗಳ ಗಣ ಶ್ರೇಣಿಗಳಾಗ್ತವೆ ಮತ್ತು ಅವುಗಳು ಸಮಾಂತರ ಶ್ರೇಣಿಗಳಾಗಬೇಕು ಅಂತ ಹೇಳಿದ್ರೆ ಏನು ನಿಬಂಧನೆ ಇರಬೇಕು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಸಮಾಂತರ ಶ್ರೇಣಿಯ ಪದಗಳು ಯಾವ ರೂಪದಲ್ಲಿರ್ತವೆ, ಅವುಗಳ ಸಾಮಾನ್ಯ ವ್ಯತ್ಯಾಸ ಅಂದ್ರೇನು, ಅದನ್ನು ಹೇಗೆ ಕಂಡುಹಿಡಿಯೋದು, ಈ ರೀತಿಯ ಪರಿಕಲ್ಪನೆಗಳನ್ನು ಭಾಗ ಒಂದು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಭಾಗ ಎರಡರಲ್ಲಿ ಸಮಾಂತರ ಶ್ರೇಣಿಗಳ ಬಗ್ಗೆ ಮತ್ತಷ್ಟು ಅರ್ಥವನ್ನು ಮಾಡಿಕೊಳ್ಳೋಣ, ಒಂದಷ್ಟು ಸಮಸ್ಯೆಗಳನ್ನು ಪರಿಹರಿಸೋ ಮೂಲಕ. ಈಗ ನಾನು ನಿಮಗೆ ನಮ್ಮ ದಿನನಿತ್ಯ ಜೀವನದಿಂದ ಒಂದು ಸಮಸ್ಯೆಯನ್ನು ತೆಗೆದುಕೊಂಡಿದ್ದೇನೆ. ಈಗ ನೋಡಿ, ಆ ಸಮಸ್ಯೆ ಈ ರೀತಿಯಾಗಿದೆ. ರೀನಾ ಉದ್ಯೋಗವೊಂದಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ಆಯ್ಕೆಯಾದಳು. ಅವಳಿಗೆ ಪ್ರತಿ ತಿಂಗಳು ₹8,000 ಸಂಬಳ ಇರುವ ಹಾಗೂ ₹500 ವಾರ್ಷಿಕ ಬಡ್ತಿ ಇರುವ ಕೆಲಸ ದೊರೆಯಿತು. ಅವಳ ಸಂಬಳ 1, 2, 3 ವರ್ಷಗಳಲ್ಲಿ ಕ್ರಮವಾಗಿ ₹8,000, ₹8,500, ₹9,000 ಎಕ್ಸೆಟ್ರಾ ಆಗಿದ್ದರೆ 15ನೇ ವರ್ಷದಲ್ಲಿ ಅವಳು ಪಡೆಯುವ ಸಂಬಳ ಎಷ್ಟು? ನೀವು ಗಮನಿಸಿದ್ರೆ ರೀನಾಳ ಮೊದಲನೇ ವರ್ಷದ ಸಂಬಳ ಎಷ್ಟಿದೆ? 8,000. ಪ್ರತಿ ವರ್ಷ ಅವಳಿಗೆ ವಾರ್ಷಿಕ ಬಡ್ತಿ 500 ದೊರಕೋದ್ರಿಂದ ಅವಳ 2ನೇ ವರ್ಷದ ಸಂಬಳ ಏನಾಗುತ್ತೆ? 8,500 ಆಗುತ್ತೆ. ಅಂದರೆ 8,500. ಇದೇ ರೀತಿ ಅವಳು 15ನೇ ವರ್ಷದಲ್ಲಿ ಪಡೆಯುವ ಸಂಬಳ ಎಷ್ಟು? ನಾವು ಈ ರೀತಿ ಬರಿತಾ ಹೋಗ್ಬೇಕಾ 15ನೇ ವರ್ಷದ ಸಂಬಳವನ್ನು ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದ್ರೆ 8,500 ಕೊಡಿದ್ರೆ 8,500 ಕೊಡಿದ್ರೆ 9,500 ಈ ರೀತಿಯಾಗಿ ಬರಿತಾ ಹೋಗ್ಬೇಕೇ ನಾವು 15ನೇ ಪದವ ಪಡಿಬೇಕು, 15ನೇ ವರ್ಷದಲ್ಲಿ ಅವಳೆಷ್ಟು ಸಂಬಳ ಪಡಿತಾಳೆ ಅಂತ ತಿಳ್ಕೊಳ್ಬೇಕು ಅಂದರೆ? ಅಥವಾ ಇದನ್ನು ಕಂಡುಹಿಡಿಯೋದಕ್ಕೆ ಯಾವುದಾದ್ರೂ ಸುಲಭ ವಿಧಾನವಿದೆಯೇ? ಮಕ್ಕಳೇ, ನೀವಿಲ್ಲಿ ಗಮನಿಸಿದ್ರೆ 8,000, 8,500, 9,000 ಎಕ್ಸೆಟ್ರಾ ಒಂದು ಸಮಾಂತರ ಶ್ರೇಣಿಯಲ್ಲಿ ಇದೆ. ಇದರಲ್ಲಿ ಮೊದಲನೇ ಪದ 8,000 ಆಗಿದ್ರೆ ಸಾಮಾನ್ಯ ವ್ಯತ್ಯಾಸ ಒಂದು ನಿರ್ದಿಷ್ಟ ಸಂಖ್ಯೆಯಾಗಿದೆ, ಅದು ₹500 ಆಗಿದೆ. ಹಾಗಾದರೆ ನಾವು ಇದನ್ನು ಸುಲಭವಾಗಿ ಕಂಡುಹಿಡಿಯುವಂತಹ ವಿಧಾನ ಯಾವುದಿದೆ ಅಂಥೇಳಿ ನೋಡೋಣ. ಅದಕ್ಕಾಗಿ ಮೊದಲು ನಾನು ಒಂದು ಸರಳ ಸಮಸ್ಯೆಯನ್ನು ತೆಗೆದುಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಸಮಾಂತರ ಶ್ರೇಣಿ ಇದೆ. 1,3, 5,7, 9 ಎಕ್ಸೆಟ್ರಾ. ಇದು ಒಂದು ಬೆಸ ಸಂಖ್ಯೆಗಳ ಗಣ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ 6ನೇ ಪದ ಏನಾಗಿರಬಹುದು? ನೀವು ಗಮನಿಸಿದ್ರಿ, ಮೊದಲನೇ ಪದ 1 ಇದೆ, ಪ್ರತಿಯೊಂದು ಪದವು +2 ಜಾಸ್ತಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಶ್ರೇಣಿ ಏರಿಕೆ ಕ್ರಮದಲ್ಲಿ ಇದೆ. ಹೌದಾ? ಮೊದಲನೇ ಪದ ಎ ಆಗಿದೆ, ಸಾಮಾನ್ಯ ವ್ಯತ್ಯಾಸ ಡಿ ಆಗಿದೆ. ಮೊದಲನೇ ಪದ ಎನ ಬೆಲೆ 1 ಆದರೆ ಸಾಮಾನ್ಯ ವ್ಯತ್ಯಾಸ ಡಿಯನ್ನು ನಾವು ಹೇಗೆ ಕಂಡುಹಿಡಿತೀವಿ? -A1. ಸೊ 2ನೇ ಪದ -1ನೇ ಪದ ನಮಗೆ 2 ನೀಡ್ತಾ ಇದೆ. ಹಾಗಾದರೆ ನಮಗೆ ಇಲ್ಲಿ 5ನೇ ಪದ ಗೊತ್ತಿದೆ, ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ. 5ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದ್ರೆ ನಮಗೆ 6ನೇ ಪದ ದೊರಕುತ್ತೆ. ಅಂದರೆ 9+2 ಎಷ್ಟಾಗುತ್ತೆ? 11. ಸರಿಯಾಗಿ ಗಮನಿಸಿದ್ದೀರಾ. ಹಾಗಾದರೆ ಇದನ್ನು ಈ ರೀತಿಯಾಗಿಯೂ ಬರಿಬೋದಾ? 6ನೇ ಪದ ಅಂತ ಹೇಳಿದ್ರೆ ಮೊದಲನೇ ಪದ ಮತ್ತು 6-1 ಬಾರಿ ಸಾಮಾನ್ಯ ವ್ಯತ್ಯಾಸ. ಪದ ಎಷ್ಟನೇದಾಗಿದೆ? 6ನೇದಾಗಿದ್ರೆ ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಮೊದಲನೇ ಪದಕ್ಕೆ ಎಷ್ಟು ಬಾರಿ ಕೊಡ್ತೀವಿ ನೋಡೋಣ. ಇದು 6ನೇ ಪದದ ಸ್ಥಾನ ಆಗಿದೆ. 6ನೇ ಪದ ಎಷ್ಟಾಗಿದೆ ನಮಗಾಗಲೇ ತಿಳಿದಿದೆ, 11. ಹಾಗಾದರೆ 11 ದೊರಕಬೇಕು ಅಂದರೆ ನಾವು ಎಷ್ಟು ಬಾರಿ ಡಿಯನ್ನು ಸೇರಿಸ್ತಾ ಇದ್ದೀವಿ? ಗಮನಿಸಿ, ಇಲ್ಲಿ 1 ಬಾರಿ ಡಿ ಸೇರಿಸಿದಾಗ 2ನೇ ಪದ, 1 ಬಾರಿ ಡಿ ಸೇರಿಸಿದಾಗ ಅಂದರೆ 2 ಬಾರಿ ಡಿ ಸೇರಿಸಿದಾಗ 3ನೇ ಪದ, 3 ಬಾರಿ ಡಿ ಸೇರಿಸಿದಾಗ 4ನೇ ಪದ, 4 ಬಾರಿ ಡಿ ಸೇರಿಸಿದಾಗ 5ನೇ ಪದ, ಹಾಗೂ 5 ಬಾರಿ ಡಿ ಸೇರಿಸಿದಾಗ 6ನೇ ಪದ ದೊರಕ್ತಾ ಇದೆ. ಅಂದರೆ ನೀವು ಪ್ರತಿಯೊಂದು ಪದದ ಸ್ಥಾನವನ್ನು ನೋಡಿದ್ರೆ ಅದಕ್ಕಿಂತ 1 ಬಾರಿ ಕಡಿಮೆ ನಾವು ಡಿಯನ್ನು ಸೇರಿಸ್ತಾ ಇದ್ದೀವಿ. ಹಾಗಾಗಿ 6ನೇ ಪದದ ಬೆಲೆ ಏನಾಗುತ್ತೆ? ಮೊದಲನೇ ಪದ 1 ಬಾರಿ ಕಡಿಮೆ ಅಂತ ಹೇಳಿದ್ರೆ 6-1 ಅಂದರೆ 5 ಬಾರಿ ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸೋದ್ರಿಂದ ನಮಗೆ 6ನೇ ಪದ ದೊರಕುತ್ತೆ. ನೋಡಿ, ಇಲ್ಲಿ ಮೊದಲನೇ ಪದ 1+5 ಬಾರಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಇಲ್ಲಿ 2 ಇದೆ, 5 ಬಾರಿ 2 ಅಂದರೆ 10 ಆಯಿತು. ಹಾಗಾದರೆ ನಮಗೆ 6ನೇ ಪದ 11 ದೊರಕ್ತಾ ಇದೆ. ಈಗ ಇದರ ಮುಂದುವರಿದ ಒಂದು ಭಾಗವನ್ನು ನೋಡೋಣ. ಈಗ ನಮಗೆ 7ನೇ ಪದ ಬೇಕು ಅಂತ ಹೇಳಿದ್ರೆ ಹೇಗೆ ಕಂಡುಹಿಡಿಯೋದು ಇದೇ ಸಮಾಂತರ ಶ್ರೇಣಿಯಲ್ಲಿ? ಈಗ ಸಾಮಾನ್ಯ ವ್ಯತ್ಯಾಸ 1 ಇದೆ, ಮೊದಲನೇ ಪದ 7 ಇದೆ, ಸಾಮಾನ್ಯ ವ್ಯತ್ಯಾಸ 2 ಆಯಿತು. ಈ 7ನೇ ಪದವನ್ನು ಹೇಗೆ ಕಂಡುಹಿಡಿಯೋದು ನಾವು? ನಮಗೀಗಾಗಲೇ ತಿಳಿದಿದೆ 6ನೇ ಪದ 11, ಈ ಹಿಂದಿನ ಲೆಕ್ಕದಲ್ಲಿ ನಾವು ನೋಡಿದ್ವಿ. ಇನ್ನು 7ನೇ ಪದ ಅಂತ ಹೇಳಿದ್ರೆ 6ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸಿದ್ರೆ ನಮಗೆ 7ನೇ ಪದ ದೊರಕುತ್ತೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು? 2. 11ಕ್ಕೆ 2 ಕೂಡಿದ್ರೆ 13 ಬರುತ್ತೆ. ಇಲ್ಲಿ ನೋಡೋಣ ಮಕ್ಕಳೇ,
ಹಾಗಾದ್ರೆ ಏಳನೇ ಪದ ಪಡಿಬೇಕು ಅಂತ ಹೇಳಿದ್ರೆ ಮೊದಲನೇ ಪದಕ್ಕೆ ಎಷ್ಟು ಬಾರಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕೊಡ್ತಾ ಇದ್ದೇವೆ ಅದರ ಸ್ಥಾನಕ್ಕಿಂತ ಒಂದು ಬಾರಿ ಕಡಿಮೆ ಅಂದರೆ 6 ಬಾರಿ ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸ್ತೇವೆ ನೋಡೋಣ ಒಂದಕ್ಕೆ ಒಂದು ಬಾರಿ ಡಿ ಸೇರಿಸಿದ್ರೆ ಎರಡನೇ ಪದ ಎರಡು ಬಾರಿ ಡಿ ಸೇರಿಸಿದ್ರೆ ಮೂರನೇ ಪದ ಮೂರು ಬಾರಿ ಡಿ ಸೇರಿಸಿದ್ರೆ ನಾಲ್ಕನೇ ಪದ ನಾಲ್ಕು ಬಾರಿ ಡಿ ಸೇರಿಸಿದ್ರೆ ಐದನೇ ಪದ ಮತ್ತೊಂದು ಬಾರಿ ಡಿ ಸೇರಿಸಿದ್ವಿ ಆಗ ನಮಗೆ ಆರನೇ ಪದ ಹನ್ನೊಂದು ದೊರಕಿತ್ತು ಈಗ ಹನ್ನೊಂದಕ್ಕೆ ಮತ್ತೊಂದು ಬಾರಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾರಿ ಡಿ ಸೇರಿಸಿದಾಗ ನಮಗೆ ಏಳನೇ ಪದ ಹದಿಮೂರು ದೊರಕ್ತಾ ಇದೆ ಅಂದರೆ ಅದರ ಸ್ಥಾನಕ್ಕಿಂತ ಒಂದು ಬಾರಿ ಕಡಿಮೆ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸ್ತಾ ಇದ್ದೇವೆ ಏಳನೇ ಪದ ಈಕ್ವಲ್ಸ್ ಮೊದಲನೇ ಪದ ಇಂಟು ಆರು ಬಾರಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಒಂದು ಪ್ಲಸ್ ಹನ್ನೆರಡು ಈಕ್ವಲ್ಸ್ ಹದಿಮೂರು ಇದೇ ರೀತಿಯಾಗಿ ಮುಂದುವರೆದು ನಾವು ಈ ಒಂದು ಶ್ರೇಣಿಯ ಹದಿನೇಳನೇ ಪದ ಕಂಡುಹಿಡಬೇಕು ಅಂತ ಹೇಳಿದ್ರೆ ನಿಮಗಾಗಲೇ ಗೊತ್ತಾಗ್ಬಿಡ್ತು ಪ್ಯಾಟ್ರನ್ ಏನಿದೆ ಅಂತ ಹೇಳಿದ್ರೆ ಮೊದಲನೇ ಪದ ಎ ಅದ್ರ ಬೆಲೆ ಒಂದು ಗೊತ್ತಿದೆ ಸಾಮಾನ್ಯ ವ್ಯತ್ಯಾಸ ಡಿ ಅದ್ರ ಬೆಲೆ ಎರಡು ಅಂತ ಗೊತ್ತಿದೆ ಹಾಗಾದರೆ ಹದಿನೇಳನೇ ಪದ ಏನಾಗುತ್ತೆ ಮೊದಲನೇ ಪದ ಮತ್ತು ಹದಿನೇಳರಲ್ಲಿ ಒಂದು ಬಾರಿ ಕಡಿಮೆ ಅಂದರೆ 16 ಬಾರಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸಿದ್ರೆ ನಮಗೆ 17ನೇ ಪದ ದೊರಕುತ್ತೆ ಹಾಗಾದರೆ 17ನೇ ಪದ ಈಕ್ವಲ್ಸ್ ಒಂದು ಪ್ಲಸ್ 16 ಇಂಟು ಎರಡು ವಿಚ್ ಇಸ್ ಈಕ್ವಲ್ ಟು 1+32 ಅಂದರೆ 1+32 33 ಆಯಿತು ಹಾಗಾದರೆ ಈ ಒಂದು ಪ್ಯಾಟ್ರನ್ನಲ್ಲೇ ನಾವು ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಈ ರೀತಿಯಾಗಿ ಹೇಳ್ಬೋದಾ ಎನ್ನನೇ ಪದ ಈಕ್ವಲ್ಸ್ ಮೊದಲನೇ ಪದ ಪ್ಲಸ್ ಎನ್ ಸ್ಥಾನಕ್ಕಿಂತ ಒಂದು ಬಾರಿ ಕಡಿಮೆ ಸಾಮಾನ್ಯ ವ್ಯತ್ಯಾಸವನ್ನು ಎನ್ ಮೈನಸ್ ಒಂದು ರಷ್ಟು ಸಾಮಾನ್ಯ ವ್ಯತ್ಯಾಸವನ್ನು ಮೊದಲನೇ ಪದಕ್ಕೆ ಸೇರಿಸಿದ್ವಿ ಅಂತ ಹೇಳಿದ್ರೆ ಎನ್ ಮೈನಸ್ ಒನ್ ಟೈಮ್ಸ್ ಸಾಮಾನ್ಯ ವ್ಯತ್ಯಾಸವನ್ನು ಮೊದಲನೇ ಪದಕ್ಕೆ ಸೇರಿಸಿದ್ವಿ ಅಂತ ಹೇಳಿದ್ರೆ ಎನ್ನನೇ ಪದ ಸ್ವಲ್ಪ ದೊರಕುತ್ತೆ ಅದನ್ನು ಈ ರೀತಿಯಾಗಿ ಹೇಳ್ತೇವೆ ಎನ್ನನೇ ಪದ ಈಕ್ವಲ್ಸ್ ಎನ್ ಈಕ್ವಲ್ಸ್ ಎ ಮೊದಲನೇ ಪದ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಎನ್ ಮೈನಸ್ ಒನ್ ಟೈಮ್ಸ್ ಡಿ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಇದು ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವಂತಹ ಸೂತ್ರ ಆಯಿತು ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಪದದ ಒಂದು ರೂಪ ಈ ರೀತಿಯಾಗಿ ಇರುತ್ತೆ ಇನ್ನು ಮತ್ತೊಂದು ಇನ್ನು ನಮ್ಮ ಮೊದಲನೇ ಸಮಸ್ಯೆ ರೀನಾಳ ಸಮಸ್ಯೆಗೆ ಬರೋಣ ರೀನಾ ಉದ್ಯೋಗವೊಂದಕ್ಕೆ ಅರ್ಜಿ ಸಲ್ಲಿಸಿದಾಗ ಅವಳು ಮೊದಲನೇ ವರ್ಷ ಸಂಬಳ ಎಷ್ಟಿತ್ತು 8,000 ಇತ್ತು ಪ್ರತಿ ವರ್ಷ ಅವಳಿಗೆ 500 ವಾರ್ಷಿಕ ಬರ್ತಿ ಜಾಸ್ತಿ ಆಗ್ತಾ ಹೋಗಿ ಪ್ರತಿ ವರ್ಷ ಅವಳಿಗೆ 8,000 8,500 9,000 ಈ ರೀತಿಯಾಗಿ ಅವಳ ವೇತನ ಆಗ್ತಾ ಇತ್ತು ಹಾಗಾದರೆ ಅವಳದು 15ನೇ ವರ್ಷದ ಸಂಬಳ ಎಷ್ಟು ಅಂತ ಕಂಡುಹಿಡಬೇಕು ಅಂತ ಹೇಳಿದ್ರೆ ಇದು 15ನೇ ಪದ ಆಗಿದೆ ಈ ಸಮಾಂತರ ಶ್ರೇಣಿ 15ನೇ ಪದ ಆಗಿದೆ ಇಲ್ಲಿ ಮೊದಲನೇ ಪದ 8,000 ಇದೆ ಸಾಮಾನ್ಯ ವ್ಯತ್ಯಾಸ 500 ಇದೆ ಎನ್ನ ಬೆಲೆ 15 ಆಗಿರೋದ್ರಿಂದ ನಾವು ಇದರ ಎಲ್ಲ ಬೆಲೆಯನ್ನು ಈ ಪದದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಸರಳ ರೂಪಕ್ಕೆ ತಂದಾಗ ಎ 15 ಈಕ್ವಲ್ಸ್ 8,000 ಪ್ಲಸ್ 15 ಮೈನಸ್ ಒಂದು ಬಾರಿ 500 ವಾರ್ಷಿಕ ಬಡ್ತಿಯನ್ನು 14 ಬಾರಿ ನಾವು ಗುಣಿಸಿ ಸೇರಿಸ್ತೇವೆ ಹಾಗಾದರೆ 8,000 ಪ್ಲಸ್ 14 × 500 ಅಂತ ಹೇಳಿದ್ರೆ 14 × 500 ಅಂದರೆ 7,000 ಪ್ಲಸ್ 8,000 ಅಂದರೆ 15,000 ರೂಪಾಯಿ ಆಯಿತು ಹಾಗಾದರೆ ರೀನಾಳ 15ನೇ ವರ್ಷದ ಸಂಬಳ ರು 15,000 ಆಯಿತು ಹಾಗಾದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ರೀತಿ ಸಮಾಂತರ ಶ್ರೇಣಿಯನ್ನೊಳಗೊಂಡಂತಹ ಸಮಸ್ಯೆಗಳು ಬಂದಾಗ ನಾವು ಇಷ್ಟು ಸುಲಭವಾಗಿ ಸೂತ್ರವನ್ನು ಬಳಸಿ ಕಂಡುಹಿಡಿಯಬಹುದಾಗಿರುತ್ತೆ ಮಕ್ಕಳೇ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಇಲ್ಲಿ ಒಂದು ಸಮಾಂತರ ಶ್ರೇಣಿಯನ್ನು ನೀಡಿದರೆ ಇದರಲ್ಲಿರುವ ಒಟ್ಟು ಪದಗಳೆಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಮೊದಲನೇ ಪದ 6 ಆಗಿದೆ ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ನೀವು ಗಮನಿಸಿದ್ರೆ ಇದು ಒಂದು ಏರಿಕೆ ಕ್ರಮದಲ್ಲಿರೋದ್ರಿಂದ ಪ್ರತಿ ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 4 ಇದೆ ನೀವು ನೋಡಿದ ತಕ್ಷಣ ಕಂಡುಹಿಡಿತಾ ಇದ್ರ 6ಕ್ಕೆ 4ನ್ನು ಕೂಡಿದಾಗ 10 ದೊರಕುತ್ತೆ 10ಕ್ಕೆ 4ನ್ನು ಕೂಡಿದಾಗ 14 ದೊರುತ್ತೆ ಹಾಗೆ 14ಕ್ಕೆ 4ನ್ನು ಕೂಡಿದಾಗ 18 ದೊರಕುತ್ತೆ ಇನ್ನು ಕೊನೆ ಪದ 174 ಇದೆ ನಮಗೆ ಕೊನೆ ಪದವನ್ನು ನೀಡಿದರೆ ಇದು ಒಂದು ಫೈನೈಟ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಅಂದರೆ ಪರಿಮಿತ ಸಮಾಂತರ ಶ್ರೇಣಿಯಾಗಿದೆ ಕೊನೆ ಪದ ಗೊತ್ತಿರೋದ್ರಿಂದ ಇದರಲ್ಲಿ ಎಷ್ಟು ಪದಗಳಿವೆ ಅಂತ ಕಂಡುಹಿಡಬೇಕು ಹಾಗಾಗಿ ನಾವು ಈ ಸೂತ್ರವನ್ನು ಬಳಸೋಣ an ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕೊನೆಯ ಪದದ ಬೆಲೆ 174 ಡಿನ ಬೆಲೆ ಅಂದರೆ ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸ a2 ಮೈನಸ್ a1 10 − 6 ಅಂದರೆ 4 ದೊರಕುತ್ತೆ ಇನ್ನು ಮೊದಲನೇ ಪದ 6 ಆಗಿದೆ ಈಗ ಈ ಒಂದು ಸೂತ್ರದಲ್ಲಿ ಅದರೆಲ್ಲ ಬೆಲೆಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಎನ್ನ ಬೆಲೆ 174 ಎನ ಬೆಲೆ 6 ಹಾಗೆ ಎನ್ ಮೈನಸ್ ಒನ್ ಇಂಟು
ಸಾಮಾನ್ಯ ವ್ಯತ್ಯಾಸದ ಬೆಲೆ ನಾಲ್ಕು ಆಗಿದೆ. ನಾಲ್ಕನ್ನು ನಾವು ಎನ್ ಮೈನಸ್ ಒಂದಕ್ಕೆ ಗುಣಿಸಿದಾಗ ನಾಲ್ಕು ಎನ್ ಮೈನಸ್ ನಾಲ್ಕು ದೊರಕುತ್ತೆ, ಉಳಿದಿದ್ದು ಹಾಗೇ ಇದೆ. ನಾವು ಈಗ ಸಿಂಪ್ಲಿಫೈ ಮಾಡಿದಾಗ ಆರರಲ್ಲಿ ನಾಲ್ಕನ್ನು ಕಳೆದ್ವಿ ಅಂತ ಹೇಳಿದ್ರೆ ಎರಡು ದೊರಕುತ್ತೆ, ಇನ್ನು ಬಲಬದಿಯಲ್ಲಿ 174 ಹಾಗೇ ಇದೆ. ಈ ಪ್ಲಸ್ ಎರಡನ್ನು ನಾವು ಈ ಕಡೆ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ 174 ಮೈನಸ್ ಎರಡು ಅಂದರೆ 177 ದೊರಕುತ್ತೆ. ನಾಲ್ಕು ಬಾರಿ ಎನ್ ಈಕ್ವಲ್ಸ್ 172 ಆಯಿತು. ನಮಗೆ ಎನ್ನ ಬೆಲೆ ಬೇಕಾಗಿರೋದ್ರಿಂದ ಸಮೀಕರಣದ ಎರಡೂ ಬದಿ ನಾಲ್ಕರಿಂದ ಭಾಗಿಸಿದಾಗ ಎನ್ ಈಕ್ವಲ್ಸ್ 172 ಭಾಗಿಸು 4 ಅಂದರೆ ಎನ್ ಈಕ್ವಲ್ಸ್ 43. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿರುವಂತಹ ಒಟ್ಟು ಪದಗಳ ಸಂಖ್ಯೆ 43 ಆಗಿದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಒಂದು ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದಾಗಿರುತ್ತೆ. ಮುಂದುವರೆದಂತೆ ನಾವು ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದರೆ ಆ ಪ್ರಶ್ನೆ ಈ ರೀತಿಯಾಗಿದೆ. ಶ್ರೇಣಿಯ ಎನ್ನನೇ ಪದವನ್ನು ಕೊಟ್ಟಿದ್ದಾರೆ, 4n-10. ಹಾಗಾದರೆ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ, ಹಾಗೂ ಶ್ರೇಣಿಯ 16ನೇ ಪದವನ್ನು ಕಂಡುಹಿಡಿಯಿರಿ. ಈಗ ನಮಗೆ ಮೊದಲನೇ ಪದ ಗೊತ್ತಿದ್ದು ಎರಡನೇ ಪದ ಗೊತ್ತಾಯಿತು ಅಂತ ಹೇಳಿದ್ರೆ ಎರಡನೇ ಪದದಿಂದ ಮೊದಲನೇ ಪದನ ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ದೊರಕುತ್ತೆ. ಇಲ್ಲಿ ನಮ್ಗೆ ಅವರು ಮೊದಲನೇ ಪದವನ್ನು ನೀಡಿಲ್ಲ, ಹಾಗೂ ಮೊದಲ ಪದ ಮತ್ತು ಎರಡನೇ ಪದವನ್ನು ಸಹ ನೀಡಿಲ್ಲ. ಹಾಗಾಗಿ ಈಗ ನಾವು ಎನ್ನ ಬೆಲೆ ಒಂದನ್ನು ನೀಡೋಣ. ಎನ್ನ ಬೆಲೆ ಒಂದನ್ನು ನೀಡಿದಾಗ ಈ ಶ್ರೇಣಿಯ ಎನ್ನನೇ ಪದಕ್ಕೆ ನಮಗೆ ದೊರಕುವಂಥದ್ದು a1 = 4 × 1, ಎನ್ನ ಬೆಲೆ 1 ಆಗಿದೆ, -10. ಹಾಗಾದರೆ 4 × 4 - 10 ಅಂತ ಹೇಳಿದ್ರೆ -6, a1 ಬೆಲೆ -6 ಆಯಿತು. ಹಾಗೆ ಎನ್ನ ಬೆಲೆ 2 ನೀಡಿದಾಗ ಈ ಒಂದು ಎನ್ನನೇ ಪದದ ಒಂದು ಸಾಮಾನ್ಯ ರೂಪದಲ್ಲಿ 4 × 2 ಅಂದರೆ 8, 8 - 10 ಅಂತ ಹೇಳಿದ್ರೆ -2, -6, -2. ಈ ಶ್ರೇಣಿಯು ಸಹ ಏರಿಕೆ ಕ್ರಮದಲ್ಲಿದೆ, ನಮಗೆ ಗೊತ್ತಿದೆ -2, -6 ಹೆಚ್ಚು ಅಂತ ಹೇಳಿ, ಹೌದಾ? ಹಾಗಾದರೆ ಡಿ ಅಂದರೆ a2 - a1, ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳೀತಾ ಇದ್ವಿ, -2 - ಅನ್ನೋದು ಈ ಒಂದು ಸೂತ್ರದಲ್ಲೇ ಇದೆ. -(-6) ಅಂತ ಹೇಳಿದಾಗ -2 + 6 = 4 ದೊರಕ್ತಾ ಇದೆ. ಹಾಗಾದರೆ ಡಿ, ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು. ಅವರು ಹೇಳಿರುವ ರೀತಿಯಲ್ಲಿ ಮೊದಲನೇ ಪದ ಗೊತ್ತಾಯಿತು, ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು. ಇನ್ನು 16ನೇ ಪದವನ್ನು ಕಂಡುಹಿಡಿಬೇಕು. ನಾವು 16ನೇ ಪದ ಕಂಡುಹಿಡಿಬೇಕು ಅಂದರೆ ಎ ಮತ್ತು ಡಿ ಬೆಲೆಗಳನ್ನು an = a+n-1 × d ಅಲ್ಲಾದರೂ ಬಳಸಿ ಕಂಡುಹಿಡಿಬಹುದು, ಅಥವಾ ಇಲ್ಲಿ ಎನ್ನ ಬೆಲೆನ ನೇರವಾಗಿ ನಾವು 16ನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಮಗೆ ದೊರಕುತ್ತೆ. ಶ್ರೇಣಿಯ 16ನೇ ಪದ a16 = 4 × n-16 ಆಗಿದೆ, -10. 16 ಅಂದರೆ 64, -10 ಅಂತ ಹೇಳಿದ್ರೆ 54 ಆಗುತ್ತೆ. ಹಾಗಾದರೆ ಈ ಶ್ರೇಣಿಯ 16ನೇ ಪದ 54 ಆಗಿದೆ ಮಕ್ಕಳೇ. ಈಗ ಮುಂದಿನ ಒಂದು ಸಮಸ್ಯೆಯನ್ನು ನೋಡಿದ್ರೆ ನಾವು ಮುಂದಿನ ಸಮಸ್ಯೆ ಈ ರೀತಿಯಾಗಿದೆ. 5 ¼, 4 ¾, 3 ¾. ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ. ಈ ಶ್ರೇಣಿಯನ್ನು ನೀವು ನೋಡಿದ್ರೆ ಇದು ನಿರ್ದಿಷ್ಟವಾಗಿ ಕಡಿಮೆ ಆಗ್ತಾ ಇದೆ. ಎಷ್ಟು ಕಡಿಮೆ ಆಗ್ತಾ ಇದೆ? 0.5 ಕಡಿಮೆ ಆಗ್ತಾ ಇದೆ ಅಲ್ವಾ. ಈ ಶ್ರೇಣಿ ಇಳಿಕೆ ಕ್ರಮದಲ್ಲಿ ಇದೆ, ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ. ಯಾಕೆಂದರೆ ನಿರ್ದಿಷ್ಟವಾಗಿ ಅರ್ಧ ಕಡಿಮೆ ಆಗ್ತಾ ಇದೆ. ಮೊದಲನೇ ಪದ 5 ಆಗಿದೆ ಅಲ್ವಾ. ನಾವೀಗ 25ನೇ ಪದ ಕಂಡುಹಿಡಿಬೇಕು ಅಂದರೆ ಎ ಬೆಲೆ ಗೊತ್ತಿದೆ, ಹಾಗೆ ಡಿ ಬೆಲೆ ಗೊತ್ತಾಯಿತು, 4.5 - 5 ಅಂತ ಹೇಳಿದ್ರೆ -0.5. ಇಳಿಕೆ ಕ್ರಮ ಇರೋದ್ರಿಂದ ನಮಗದು ಒಂದು ಋಣ ಸಂಖ್ಯೆ ಅಂತ ಗೊತ್ತಾಗೋಯಿತು. ಇನ್ನು n = 25 ಆಗಿದೆ. ಹಾಗಾದರೆ 25ನೇ ಪದವನ್ನು an = a+n-1 × d ಸೂತ್ರವನ್ನು ಬಳಸಿ ಕಂಡುಹಿಡಿಯೋಣ. an ಅಂದರೆ a25 = a+25 - 1 × d. ಇಲ್ಲಿ ಎನ ಬೆಲೆ 5 ಆಗಿದೆ, ಪ್ಲಸ್ 24 ಹೇಗೆ ಬಂತು ಅಂತ ಹೇಳಿದ್ರೆ 25 - 1 ಅಂದರೆ 24 ಆಯಿತು, ಇಂಟು ಡಿನ ಬೆಲೆ -0.5 ಆಗಿದೆ. ಈಗ ನೀವು 2ರಿಂದ 24ನ್ನು ಭಾಗಿಸಿದ್ರಿ ಅಂತ ಹೇಳಿದ್ರೆ 12 ದೊರಕುತ್ತೆ. 12 × -1 ಅಂತ ಹೇಳಿದ್ರೆ -12 ದೊರಕುತ್ತೆ. a25 = 5 - 12 ಆಯಿತು. ಇದನ್ನು ಸುಲಭೀಕರಿಸಿದ್ರೆ ನಮಗೆ ದೊರಕ್ತಾ ಇರುವಂತಹ ಉತ್ತರ -7 ಆಯಿತು. ಹಾಗಾದರೆ a25 ಅಂದರೆ ಈ ಒಂದು ಸಮಾಂತರ ಶ್ರೇಣಿಯ 25ನೇ ಪದ -7 ಆಗಿದೆ. ಅಂದರೆ ಇದು ಸಮಾಂತರ ಶ್ರೇಣಿ ಇಳಿಕೆ ಕ್ರಮ ಆಗ್ತಾ ಇರೋದ್ರಿಂದ ಬೆಲೆ ಕಡಿಮೆ ಆಗ್ತಿದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 54 ಸಂಖ್ಯೆಯು 5, 8, 11, 14 ಶ್ರೇಣಿಯ ಪದವಾಗಿರುವುದೇ, ಪರೀಕ್ಷಿಸಿ ಅಂತ ಹೇಳಿ. ಇದು ಈ ಒಂದು ಶ್ರೇಣಿಯ ಪದ ಆಗಿದೆಯಾ? ಅಂದರೆ ಇದು 6ನೇ ಪದ ಆಗಿರ್ಬೋದಾ, 12ನೇ ಪದ ಆಗಿರ್ಬೋದಾ, 14ನೇ ಪದ ಆಗಿರ್ಬೋದಾ, ಅಥವಾ 26ನೇ ಪದವಾಗಿರ್ಬೋದಾ, 35ನೇ ಪದವಾಗಿರ್ಬೋದಾ? ಕಂಡುಹಿಡಿಬೇಕಾಗತ್ತೆ. ನಾವು ಮೊದಲಿಗೆ ಇದು ಒಂದು ಪದ ಆಗಿದೆ ಅಂತ ಅನ್ಕೊಂಬಿಡೋಣ. ಇಲ್ಲಿ ಕೊಟ್ಟಿರುವಂತಹ ಶ್ರೇಣಿ ಇದಾಗಿದೆ. 54ನೇ ಶ್ರೇಣಿಯು ಎನ್ನನ ಪದವಾಗಿರಲಿ, ಇದೇ ಕೊನೆ ಪದ ಆಗಿದೆ ಅನ್ಕೊಂಬಿಡೋಣ. ಎ ಬೆಲೆ ಗೊತ್ತಿದೆ ನಮಗೆ 5, ಡಿ ಬೆಲೆ
ಎ ಟು ಮೈನಸ್ ಎ ಒನ್ ಅಂತ ಹೇಳಿದ್ರೆ ಎಂಟು ಮೈನಸ್ ಐದು ಮೂರು ಸಿಕ್ತು, ಇನ್ನು ಎ ಎನ್ 54 ಆಗಿರಲಿ ಅಂದ್ಕೊಂಡಿದ್ದೀವಿ. ಹಾಗಾದರೆ ಎ ಎನ್ನ ಸೂತ್ರ ನಮಗೆ ಗೊತ್ತಿದೆ, ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎ ಎನ್ನ ಬೆಲೆ 54 ಆಗಿದೆ, ಎನ ಬೆಲೆ 5 ಆಗಿದೆ, ಪ್ಲಸ್ ಎನ್ ಮೈನಸ್ ಒಂದು ಇಂಟು ಸಾಮಾನ್ಯ ವ್ಯತ್ಯಾಸ 3 ಆಗಿದೆ. ಈಗ ಎನ್ನನ್ನು ಕಂಡುಹಿಡಿಯುವ ಸಲುವಾಗಿ ಇದನ್ನು ಸುಲಭೀಕರಿಸೋಣ. 5 ಈ ಕಡೆ ತೆಗೆದುಕೊಂಡಾಗ 54 ಮೈನಸ್ 5 ಅಂದರೆ 49 ದೊರಕ್ತಾ ಇದೆ. ಇನ್ನು ಈ ಕಡೆ ಎನ್ ಮೈನಸ್ ಒಂದು ಇಂಟು 3 ದೊರಕುತ್ತೆ. 3 ಓರೆ ಗುಣಾಕಾರ ಮಾಡಿದಾಗ ಎನ್ ಮೈನಸ್ ಒಂದು ಈಕ್ವಲ್ಸ್ 49 ಭಾಗಿಸು 3 ದೊರಕುತ್ತೆ. ಈ ಮೈನಸ್ ಒಂದನ್ನು ಈ ಕಡೆ ನಾವು ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ಹೇಳಿದ್ರೆ ಎನ್ ಈಕ್ವಲ್ಸ್ 49 ಭಾಗಿಸು 3 ಪ್ಲಸ್ 1 ಆಗಿದೆ. ಅಂದರೆ ಅರ್ಥ ನಾವು ಲಾಸಾಹವನ್ನು ತೆಗೆದುಕೊಂಡು ಈ ಎರಡು ಪದಗಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಎನ್ ಈಕ್ವಲ್ಸ್ 52 ಭಾಗಿಸು 3 ಅಥವಾ 17 ಮೂರನೇ ಒಂದು ದೊರಕ್ತಾ ಇದೆ. ನಮಗೆ ಗೊತ್ತಿದೆ ಸಮಾಂತರ ಶ್ರೇಣಿಯಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ. ಆದರೆ ನಮಗೆ ಬಂದಿರುವಂತಹ ಉತ್ತರ ಸ್ವಾಭಾವಿಕ ಸಂಖ್ಯೆ ಆಗಿರೋದಿಲ್ಲ. ಹಾಗಾಗಿ ಈ 54 ಅನ್ನೋದು ಈ ಒಂದು ಸಮಾಂತರ ಶ್ರೇಣಿಯ ಪದ ಆಗಿಲ್ಲ. ನಮಗೆ ಎನ್ನ ಬೆಲೆ ಸ್ವಾಭಾವಿಕ ಸಂಖ್ಯೆ ಬಂದಿತ್ತು ಅಂತ ಹೇಳಿದ್ರೆ ಅದು 17 ಅಥವಾ 16 ಅಥವಾ 15 ಆಗಿತ್ತು ಅಂತ ಹೇಳಿದ್ರೆ ಆಗ ಆ ಪದ ಈ ಸಮಾಂತರ ಶ್ರೇಣಿಯಲ್ಲಿ ಇರ್ತಾ ಇತ್ತು. ಈಗ ಮುಂದಿನ ಒಂದು ಉದಾಹರಣೆಯನ್ನು ನೋಡೋಣ. ಮುಂದಿನ ಉದಾಹರಣೆ ಈ ರೀತಿಯಾಗಿದೆ. ಸಮಾಂತರ ಶ್ರೇಣಿಯ 3ನೇ ಪದ 5 ಮತ್ತು 7ನೇ ಪದ 9 ಆಗಿರುವ ಶ್ರೇಣಿಯನ್ನು ಕಂಡುಹಿಡಿಯಿರಿ. 3ನೇ ಪದ ಕೊಟ್ಟಿದ್ದಾರೆ ಅದು 5, 7ನೇ ಪದ ಕೊಟ್ಟಿದ್ದಾರೆ ಅದು 9. 3ನೇ ಪದ ಅಂತ ಹೇಳಿದ್ರೆ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದ ಪ್ರಕಾರ ಎ ಪ್ಲಸ್ 2D ಆಗುತ್ತೆ 3ನೇ ಪದ 5. 7ನೇ ಪದ ಅಂದರೆ ಅದೇ ರೀತಿಯಲ್ಲಿ ಎ ಪ್ಲಸ್ 6D ಈಕ್ವಲ್ಸ್ 9 ಆಗುತ್ತೆ. ನಮಗೆ ಎರಡು ಸಮೀಕರಣಗಳು ದೊರಕಿದ್ದಾವೆ. ಈ ಎರಡೂ ಸಮೀಕರಣಗಳಲ್ಲಿ ಎರಡನೇ ಸಮೀಕರಣದಿಂದ 1ನೇ ಸಮೀಕರಣವನ್ನು ಕಳೆದಾಗ ಈ ಸಂಖ್ಯಾ ಸಹಗುಣಕ ಒಂದೇ ಇರುವಂತಹ ಎ ಕ್ಯಾನ್ಸಲ್ ಆಗುತ್ತೆ, ನಾವು ಮೈನಸ್ ಮಾಡ್ತಾ ಇದ್ದೀವಿ. 9ರಲ್ಲಿ 5 ಹೋದರೆ 4 ಉಳ್ಕೊಂತು, ಎ ಮೈನಸ್ ಎ ಅಂದರೆ 0 ಆಯಿತು. 6Dನಲ್ಲಿ 2Dನ ಕಳೆದ್ವಿ ಅಂತ ಹೇಳಿದ್ರೆ 4D ಪ್ಲಸ್ 4D ದೊರಕುತ್ತೆ. 4 ಈಕ್ವಲ್ಸ್ 4D ಆಯಿತು ಅಂದರೆ ಡಿನ ಬೆಲೆ 4 ÷ 4 1 ಆಯಿತು. ಈಗ ಡಿ ಬೆಲೆ ಗೊತ್ತಾಗಿದ್ದ ತಕ್ಷಣ ನಾವು ಎರಡು ಸಮೀಕರಣದಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಎನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಎನ ಬೆಲೆ ಎ ಪ್ಲಸ್ 6 × 1 ಅಂತ ಹೇಳಿದ್ರೆ ಆಗ ನಮಗೆ ಎನ ಬೆಲೆ ಎಷ್ಟು ದೊರಕುತ್ತೆ ನೋಡೋಣ. 9 ಈಕ್ವಲ್ಸ್ ಎ ಪ್ಲಸ್ 6 × 1 ಅಥವಾ ಎ ಈಕ್ವಲ್ಸ್ 9 − 6 ಆಯಿತು. 9 − 6 ಅಂದರೆ ಎ ಈಕ್ವಲ್ಸ್ 3 ಆಯಿತು. ಎ ಗೊತ್ತಿದೆ, ಡಿ ಗೊತ್ತಿದೆ, ಇನ್ನು ಶ್ರೇಣಿ ಬರೆಯೋದು ತುಂಬ ಈಸಿ. ಯಾಕೆಂದರೆ ನಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ತಿಳಿದಿದೆ, ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಎಕ್ಸೆಟ್ರಾ. ನಾವು ಅದನ್ನು ಎ ಬೆಲೆ ಮತ್ತು ಡಿ ಬೆಲೆಯನ್ನು ಆದೇಶಿಸಿದಾಗ ನಮಗೆ ದೊರಕ್ತಾ ಇರುವಂತಹ ಶ್ರೇಣಿ 3, 4, 5, 6 ಇತ್ಯಾದಿ ಒಂದು ಸಮಾಂತರ ಶ್ರೇಣಿ ಆಗಿದೆ. 3ನೇ ಪದ 5 ಮತ್ತು 7ನೇ ಪದ 9 ಆಗಿರುವಂತಹ ಸಮಾಂತರ ಶ್ರೇಣಿ ಆಗಿದೆ. ಇನ್ನು ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಈ ಸಮಸ್ಯೆ ತುಂಬ ಆಸಕ್ತಿದಾಯಕವಾಗಿದೆ ಅಲ್ವಾ. ಒಂದು ಹೂ ಹಾಸಿನ ಮೊದಲನೇ ಸಾಲಿನಲ್ಲಿ 23 ಗುಲಾಬಿ ಗಿಡಗಳಿವೆ ಅಂತೆ. 2ರಲ್ಲಿ 23, 3ರಲ್ಲಿ 19, ಹೀಗೆ ಮುಂದುವರಿಯುತ್ತವೆ. ಕೊನೆಯ ಸಾಲಿನಲ್ಲಿ 5 ಗುಲಾಬಿ ಗಿಡಗಳಿದ್ದರೆ ಆ ಹೂ ಹಾಸಿನಲ್ಲಿರುವ ಸಾಲುಗಳ ಸಂಖ್ಯೆ ಎಷ್ಟು? ಇಲ್ಲಿ ಮೊದಲನೇ ರೋ ಏನಿದೆ ಗುಲಾಬಿ ಗಿಡದ ರೋನಲ್ಲಿ 23 ಗಿಡಗಳಿವೆ, 2ನೇ ರೋನಲ್ಲಿ 21, ಇನ್ನು 3ನೇ ರೋನಲ್ಲಿ 19. ನೀವು ಗಮನಿಸಿದ್ರೆ ಇಲ್ಲಿ ನಿರ್ದಿಷ್ಟವಾಗಿ ಎರಡೆರಡು ಗುಲಾಬಿ ಗಿಡಗಳು ಕಡಿಮೆ ಆಗ್ತಾ ಇದ್ದಾವೆ. ಕೊನೆಯ ರೋನಲ್ಲಿ ಎಷ್ಟಿದೆಯಂತೆ? 5 ಗುಲಾಬಿ ಗಿಡಗಳಿವೆ ಅಂತೆ. ಹಾಗಾದರೆ ಎಷ್ಟು ಈ ಒಂದು ಗುಲಾಬಿ ಗಿಡಗಳ ಹಾಸಿನಲ್ಲಿ ಎಷ್ಟು ಸಾಲುಗಳಿವೆ ಅಂತ ಕಂಡುಹಿಡಿಯಬೇಕು. ನಾವೀಗ ಸಾಮಾನ್ಯ ವ್ಯತ್ಯಾಸವನ್ನು ನೋಡಿದ್ವಿ, ಎಷ್ಟು ಕಡಿಮೆ ಆಗ್ತಾ ಇದೆ? 2 ಕಡಿಮೆ ಆಗ್ತಾ ಇದೆ. ಹಾಗಾಗಿ ಡಿನ ಬೆಲೆ −2 ಆಯಿತು. ಇನ್ನು ಈ ಸೂತ್ರವನ್ನು ಉಪಯೋಗಿಸಿದ್ವಿ ಇಲ್ಲಿ ಅಂತ ಹೇಳಿದ್ರೆ ಕೊನೆಯ ಸಾಲಿನಲ್ಲಿ ಉಳ್ಕೊತಾ ಇರುವಂತಹ ಗಿಡಗಳ ಸಂಖ್ಯೆ ನಮಗೆ ಗೊತ್ತಿದೆ, ಅದು 5 ಆಗಿದೆ. ಹಾಗಾದರೆ ಎನ್ನ ಬೆಲೆ 5 ಆಯಿತು, ಎನ ಬೆಲೆ 23 ಆಗಿದೆ, ಇನ್ನು ಡಿ ಸಾಮಾನ್ಯ ವ್ಯತ್ಯಾಸದ ಬೆಲೆ −2 ಆಗಿದೆ. ಇದನ್ನು ನಾವು ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆದೇಶಿಸಿದಾಗ 5 = 23 ಪ್ಲಸ್ ಎನ್ ಮೈನಸ್ 1 − −2 ದೊರಕ್ತಾ ಇದೆ. ನಾವು ಇದನ್ನು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ
ಐದು ಮೈನಸ್ 23 ಅಂತ ಹೇಳಿದ್ರೆ ಮೈನಸ್ 18 ಬಂತು. ಈ ಬದಿಯಲ್ಲಿ ನಮಗೆ ಮೈನಸ್ 2 ಇಂಟು ಎನ್ ಮೈನಸ್ 1 ದೊರಕುತ್ತೆ. ಎನ್ ಮೈನಸ್ 1 ಈಕ್ವಲ್ಸ್ ಮೈನಸ್ 2ನ್ನು ನಾವು ಓರೇ ಗುಣಾಕಾರ ಮಾಡಿದಾಗ ಮೈನಸ್ 18 ಭಾಗಿಸು ಮೈನಸ್ 2 9 ದೊರಕ್ತಾ ಇದೆ. ಎನ್ ಮೈನಸ್ 1 9 ಆಯಿತು, ಆದರೆ ಎನ್ ಈಕ್ವಲ್ಸ್ 9 ಪ್ಲಸ್ 1 10 ಆಯಿತು. ಎನ್ ಈಕ್ವಲ್ಸ್ 10. ಹಾಗಾದರೆ ಒಟ್ಟು ಹೂವಾಸಿನಲ್ಲಿ ಎಷ್ಟು ಸಾಲುಗಳಿವೆ? 10 ಸಾಲುಗಳಿವೆ. ಈ ಒಂದು ಲೆಕ್ಕ ಈ ಹಿಂದಿನ ರೀತಿಯಲ್ಲಿ ಎನ್ನನ್ನು ಕಂಡುಹಿಡಿಯೋದೇ ಆಗಿತ್ತು ಅಲ್ವಾ? ಒಟ್ಟು ಎಷ್ಟು ಸಾಲುಗಳಿವೆ ಅಂತ ಹೇಳಿದ್ರೆ ಈ ಒಂದು ಸಮಾಂತರ ಶ್ರೇಣಿ ರೂಪದಲ್ಲಿರುವಂತಹ ಸಮಸ್ಯೆಯಲ್ಲಿ ಒಟ್ಟು ಎಷ್ಟು ಪದಗಳಿವೆ ಅಂತಾಯಿತು. ಹಾಗಾದರೆ ಒಟ್ಟು ಎಷ್ಟು ಪದಗಳಿದ್ವು? 10 ಪದಗಳಿದ್ವು. ಕೊನೆಯ ಪದದ ಬೆಲೆ ಏನಾಗಿತ್ತು? 5 ಆಗಿತ್ತು. ಇಲ್ಲಿ ನೋಡಿದ್ರೆ ನೀವು ಎನ್ ಸ್ವಾಭಾವಿಕ ಸಂಖ್ಯೆ ದೊರಕ್ತಿದೆ. ಈ ಹಿಂದಿನ ಲೆಕ್ಕದಲ್ಲಿ ಎನ್ ಸ್ವಾಭಾವಿಕ ಸಂಖ್ಯೆ ಆಗಿರಲಿಲ್ಲ, ಹಾಗಾಗಿ ಈ 5 ಅನ್ನೋದು ಈ ಒಂದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಸಹ ಹೇಳ್ಬೋದು. ಈಗ ಈ ಎರಡೂ ಸಮಸ್ಯೆಯಿಂದ ನಿಮಗೆ ಎನ್ ಬೆಲೆ ಹೇಗೆ ಕಂಡುಹಿಡಿಯೋದು ಅಂತ ಅರ್ಥ ಆಯಿತು ಅಲ್ವೇ ಮಕ್ಕಳೇ? ಈ ಒಂದು ವಿಡಿಯೋದಲ್ಲಿ ನಾವು ಒಂದಷ್ಟು ಲೆಕ್ಕಗಳು ಸಮಾಂತರ ಶ್ರೇಣಿಯ ಮೇಲೆ ಸಾಲ್ವ್ ಮಾಡಿದ್ದೇವೆ ಹಾಗೂ ಅರ್ಥ ಮಾಡಿಕೊಂಡಿದ್ದೇವೆ. ಈ ಅರ್ಥ ಮಾಡಿಕೊಂಡಿರುವ ಪರಿಕಲ್ಪನೆಗಳನ್ನು ಉಪಯೋಗಿಸ್ಕೊಂಡು ನೀವು ಅಭ್ಯಾಸ 1.2ರಲ್ಲಿರುವಂತಹ ಕೋಷ್ಟಕವನ್ನು ತುಂಬಿ, ಹಾಗೆ ಅಭ್ಯಾಸ 1.2ರಲ್ಲಿ ಕೊಟ್ಟಿರುವಂತಹ ಲೆಕ್ಕಗಳನ್ನು ಬಿಡಿಸಿ. ನಿಮ್ಗೆ ಯಾವುದೇ ಅನುಮಾನಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಆ ಪ್ರಶ್ನೆ ಸಂಖ್ಯೆಯನ್ನು ನೀವು ಕೊಟ್ರಿ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ನಿಮಗೆಲ್ಲರಿಗೂ ಸಹ ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಸಮಸ್ಯೆಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೀವು ಈ ವಿಡಿಯೋದಲ್ಲಿರುವಂತಹ ಸಮಸ್ಯೆಗಳನ್ನು ಮತ್ತೊಮ್ಮೆ ಪರಿಹಾರ ಮಾಡಿ ನಿಮಗೆ ನೀಡಿರುವಂತಹ ಪ್ರಾಕ್ಟೀಸ್ ವರ್ಕ್ ಏನಿದೆ, ಈ ಎಕ್ಸಸೈಸನ್ನು ಸಾಲ್ವ್ ಮಾಡೋದನ್ನು ಮಾಡ್ತೀರಿ ಅಂಥೇಳಿ ಭಾವಿಸ್ತಾ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸ್ಟೇ ಹೋಮ್, ಸ್ಟೇ ಸೇಫ್, ಲರ್ನ್ ಫ್ರಮ್ ವೇರ್ ಯು ಆರ್. ಥ್ಯಾಂಕ್ ಯು ಚಿಲ್ಡ್ರನ್.